ನಮಸ್ಕಾರ ಸ್ನೇಹಿತರೆ ನಾಳೆ ಬಹಳ ವಿಶೇಷವಾದಂತಹ ಶಕ್ತಿಶಾಲಿ ಗುರುವಾರ ಜುಲೈ ಹದಿಮೂರನೇ ತಾರೀಕು ಗುರು ರಾಘವೇಂದ್ರರ ಕೃಪಕಟಾಕ್ಷದ ಕಟಾಕ್ಷದ ಜೊತೆಗೆ ಗುರು ನಕ್ಷತ್ರದ ಪರಿವರ್ತನೆಯಿಂದಾಗಿ ಈ ರಾಶಿಯವರಿಗೆ ವರದಾನವಾಗಲಿದ್ಯಂತೆ ಗುರುವು ಕಾಲಕಾಲಕ್ಕೆ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಸಾಕ್ತಿರ್ತಾನೆ ಕೆಲವು ರಾಶಿ ಚಕ್ರದ ಚಿಹ್ನೆಗಳು ಗುರುವಿನ ನಕ್ಷತ್ರ ಪುಂಜದ ಬದಲಾವಣೆಯಿಂದಾಗಿ ವಿಶೇಷ ಪ್ರಯೋಜನಗಳನ್ನು ಪಡಿತಾರೆ ಹಾಗಾದರೆ ಗುರು ರಾಘವೇಂದ್ರ ಹಾಗೂ ಗುರುವಿನ ಅದೃಷ್ಟ ಸ್ಥಾನದ ಬದಲಾವಣೆಯಿಂದಾಗಿ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಬದಲಾವಣೆಗಳಾಗ್ತಿದೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾ ಇದ್ದಾರೆ ಆ ರಾಶಿಗಳು ಯಾವುವು ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ಕೂಡ ಗುರು ರಾಘವೇಂದ್ರ ರಾಯರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಕೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೂ ಕೂಡ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಕೇರಳ ಕೊಳ್ಳೇಗಾಲದ ಮೋಡಿ ಮಾಂತ್ರಿಕರು ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಪ್ರಸಿದ್ಧ ಮೋಡಿ ಮನೆತನದ ಮೋಡಿ ಮಾಂತ್ರಿಕರು ಮೋಡಿ ರುದ್ರಪ್ಪ ನೀವು ಇಷ್ಟಪಟ್ಟವರು ನೆಮ್ಮದಾಗಬೇಕಾ ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇದಕ್ಕೆಲ್ಲ ನಮ್ಮಲ್ಲಿದೆ ಗ್ಯಾರಂಟಿ ಪರಿಹಾರ ಅತ್ತೆ ಸೊಸೆ ಕಲಹ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಸಾಲದ ಸಮಸ್ಯೆ ಇನ್ನು ಅನೇಕ ಗುಪ್ತ ಘೋರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಈಗಲೇ ಕರೆ ಮಾಡಿ ಒಂಬತ್ತು ಆರು ಸೊನ್ನೆ ಆರು 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 ಮೂರು ಎರಡು 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 ಹೌದು ಈ ರಾಶಿಯವರಿಗೆ ಅದೃಷ್ಟ ಹೆಚ್ಚಿಗೆ ಆಗ್ತದೆ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆ ಇದೆ ಹಣದ ಲಾಭಕ್ಕೆ ಸಮಯ ಅನುಕೂಲಕರವಾಗಲಿದ್ದು ವ್ಯಾಪಾರ ಲಾಭದ ಆದ್ಯತೆಯು ಕೂಡ ಹೆಚ್ಚಿಗೆ ಇದೆ ಇನ್ನು ವೈವಾಹಿಕ ಜೀವನದಲ್ಲಿ ಶಾಂತಿ ಇರುತ್ತೆ ಸೃಜನಾತ್ಮಕ ಕೆಲಸಗಳಲ್ಲಿ ಸ್ಥಳೀಯರ ಆಸಕ್ತಿ ಹೆಚ್ಚಿಗೆ ಆಗ್ತದೆ ಅವರ ಸೃಜನಶೀಲ ಕೆಲಸಗಳಲ್ಲಿ ನೀವು ತೊಡಗಿಕೊಳ್ತೀರಾ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಿಗೆ ಆಗ್ತದೆ ಮತ್ತು ವೈವಾಹಿಕ ಜೀವನದಲ್ಲಿ ಒತ್ತಡ ಕಡಿಮೆಯಾಗುತ್ತೆ ಈ ಅವಧಿಯಲ್ಲಿ ಹಣಕಾಸಿನ ಲಾಭದ ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ ಉದ್ಯೋಗ ಸಂಬಂಧ ಉತ್ತಮ ಸಮಯ ಬರಲಿದೆ ಈ ಅವಧಿಯಲ್ಲಿ ಅದೃಷ್ಟವು ಈ ರಾಶಿಯವರಿಗೆ ಅನುಕೂಲವಾಗಿರೋದ್ರಿಂದ ಜೀವನದಲ್ಲಿ ಹೊಸದನ್ನ ಪ್ರಯತ್ನಿಸಲು ಸಮಯ ಸಿಗುತ್ತೆ ಈ ಜನರ ಜೀವನದಲ್ಲಿ ಬಹಳಷ್ಟು ಸಂತಸವನ್ನ ಈ ದಿನ ತರಲಿದ್ದು ಈ ರಾಶಿಯವರ ಜೀವನದಲ್ಲಿ ಬಹಳಷ್ಟು ಸಂತೋಷವನ್ನ ಈ ದಿನ ತರಲಿದ್ದು ವೈವಾಹಿಕ ಜೀವನವನ್ನ ಸ್ಥಿರವಾಗಿರಿಸತೀರಾ ಇದು ವೃತ್ತಿಯಲ್ಲಿ ಯಶಸ್ಸು ಮತ್ತು ಉದ್ಯೋಗದಲ್ಲಿ ಬಡ್ತಿಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಇನ್ನು ಇವರ ವೃತ್ತಿ ಜೀವನದಲ್ಲಿ ಪ್ರಗತಿ ಕೂಡ ಸಿಗುತ್ತೆ ನಿರೀಕ್ಷೆಗಿಂತ ಹೆಚ್ಚಿನ ಅವಕಾಶಗಳು ಇವರನ್ನು ಹುಡುಕಿಕೊಂಡು ಬರುತ್ತೆ ಅನಾರೋಗ್ಯ ಅಥವಾ ಗಂಭೀರ ತೊಂದರೆಗಳಿಂದ ನೀವು ಚೇತರಿಸಿಕೊಳ್ಳುವ ಹೆಚ್ಚಿನ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಈ ಅವಧಿಯಲ್ಲಿ ತಮ್ಮ ಉದ್ಯೋಗಗಳನ್ನು ಬದಲಾಯಿಸಲು ನೀವು ಪ್ರಯತ್ನವನ್ನು ಮಾಡ್ತಾ ಇದ್ರೆ ನಿಮಗೆ ಪ್ರತಿಷ್ಠೆಯ ವಾತಾವರಣವನ್ನು ಇದು ನಿರ್ಮಾಣ ಮಾಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ತುಲಾರಾಶಿ ಕಟಕ ರಾಶಿ ಮೆಥುನ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ಗುರು ರಾಘವೇಂದ್ರ ಐ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪದೇ ಮರಿದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು